ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯೋರ್ಸ್ ಕಿಚನ್ ಕಾರ್ನರ್. ನಾನಿವತ್ತು ಮಂಡಕ್ಕಿ ಚಿವಡ ಮಾಡ್ತಾಯಿದ್ದೀನಿ, ಚುರುಮರಿ, ಒಗ್ಗರಣೆ, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು. ಇಲ್ಲಿ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ನೋಡಿ, ಉಪ್ಪು ಕಡಲೆಪುರಿ ತೊಗೊಂಡಿದ್ದೀನಿ, 1/2 kg ತೊಗೊಂಡಿದ್ದೀನಿ. ಇದು ಬೆಳ್ಳುಳ್ಳಿ, ದೊಡ್ಡ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. 1/2 ಕಪ್ಪು ಪುಟಾಣಿ, 1 ಕಪ್ಪು ಕಡಲೆಕಾಯಿ ಬೀಜ, 1/2 ಕಪ್ಪು ಒಣ ಕೊಬ್ಬರಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ, 1/2 ಟೀಸ್ಪೂನ್ ಸಾಸಿವೆ, 1/2 ಟೀಸ್ಪೂನ್ ಜೀರಿಗೆ, 5 ಕಡ್ಡಿ ಕರಿಬೇವು, 8 ಒಣಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ, 1/2 ಟೀಸ್ಪೂನು ಅರಶಿನ, 1/2 ಟೀಸ್ಪೂನು ಉಪ್ಪು, 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ, ಎಣ್ಣೆ 5 ಟೇಬಲ್ಸ್ಪೂನು. ಈಗ ಮಾಡೋದು ಹೇಗೆ ಅಂತ ನೋಡೋಣ, ಬನ್ನಿ ನೋಡಿ. ಇದು ಉಪ್ಪು ಕಡಲೆಪುರಿ, ತುಂಬಾ ಕ್ರಿಸ್ಪಿಯಾಗಿದೆ ನೋಡಿ. ಈ ಥರ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗ್ತಾಯಿದೆ. ಇದು ಮೆತ್ತಗಿದ್ರೆ ನೀವು ಕಡಾಯಲ್ಲಿ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ, ಆಗ ಕ್ರಿಸ್ಪಿ ಆಗುತ್ತೆ ಕಡಲೆಪುರಿ. ನೋಡಿ, ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಕಡಾಯಿ ಬಿಸಿಯಾಗಿದೆ. ಈಗ 4-5 ಟೇಬಲ್ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಬಿಸಿ ಆಗಬೇಕು ನೋಡಿ, ಎಣ್ಣೆ ಬಿಸಿಯಾಗಿದೆ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅನ್ನಬೇಕು ನೋಡಿ, ಸಾಸಿವೆ ಜೀರಿಗೆ ಚಟಪಟ ಅಂತಾಯಿದೆ. ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿ, ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈಗ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕೆಂಪಗಾಗಬೇಕು ನೋಡಿ, ಬೆಳ್ಳುಳ್ಳಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಕಡಲೆಕಾಯಿ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿಗಂತ ಫ್ರೈ ಮಾಡ್ಕೊಬೇಕು ನೋಡಿ. ಕಡಲೆಕಾಯಿ ಬೀಜ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನೋಡಿ. ಈಗ ಹುರುಗಡಲೆ ಹಾಕ್ತಾಯಿದ್ದೀನಿ ನೋಡಿ. ಇದೊಂದು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ನೋಡಿ. ಈಗ ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇನ್ನು ಮಿಕ್ಸ್ ಮಾಡಿಕೊಂಡು ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅರಶಿನ, ಅಚ್ಚಕಾರದ ಪುಡಿ ಮತ್ತು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಕಡಲೆಪುರಿ ಹಾಕ್ತಾಯಿದ್ದೀನಿ, ಚುರುಮುರಿ ನೋಡಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾನು ಉಪ್ಪು ಪುರಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲ ಮೈಸೂರು ಪುರಿ ಬರುತ್ತೆ ಸಪ್ಪೆದು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೋದು. ಇದಕ್ಕೆ ಉಪ್ಪು ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೋಡಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೈನಿಂಗ್ ಔಟ್ ಫ್ರಮ್ ಯೋರ್ಸ್ ಕಿಚನ್ ಕಾರ್ನರ್. ಥ್ಯಾಂಕ್ ಯು.